Oi, Banyo, e grais tempo que bisi bisi a grais. E grais enga gade. Hello. E grais enga gade. ನಮ್ಮನೆಯಲ್ಲಿ ಲೆಂಡ್ರು ಬಂದಿದ್ದಾರೆ, ಹಾಗಾಗಿ ಅಡಿಕೆ ಇಕ್ಕೋದನ್ನ ಸ್ಟಾಪ್ ಮಾಡ್ತೀವಿ. ದಾದ ಮತ್ತೆ ಅಣ್ಣ ಇಬ್ಬರೆ ಅಡಿಕೆ ಕೊಯ್ಲನ್ನ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಹಾಗೆ ನೋಡಿ, ಚಿಕನ್ ಎಲ್ಲ ಬೆಂದು ಅಕ್ಕಿ ಮಸಾಲೆ ಎಲ್ಲ ಹಾಕಿದ್ದಾಯ್ತು. ಈಗ ಕುದಿಸಿ ಇಳಿಸೋದಷ್ಟೇ. ಓಕೆ ಫ್ರೆಂಡ್ಸ್, ನೋಡಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ. ನಾನು ಮತ್ತೆ ಅಮ್ಮ ಇಬ್ಬರು ಸೇರಿಕೊಂಡು ನೋಡಿ ಹೆಂಗೆ ಉಬ್ಬು ಬರ್ತಿದೆ ಅಂತ ಎಲ್ಲ ರೊಟ್ಟಿನ. ಮತ್ತೆ ಇಷ್ಟು ಮಾಡಾಯ್ತು ನೋಡಿ. ಇದು ನೋಡಿ ಫ್ರೆಂಡ್ಸ್, ನಮ್ಮ ಚಿಕ್ಕಪ್ಪನ ಮನೆಗಿದ್ದು ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ ಆಯ್ತಾ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬ ಚೆನ್ನಾಗಿರ್ತೀರಾ ಅನ್ಕೊತೀನಿ. ಹಾಗೆ ಇವತ್ತಿನ ಬ್ಲಾಗ್ ಇದು ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ, ಲೆಟ್ಸ್ ಗೋ. ಹಾಗೆ ಫ್ರೆಂಡ್ಸ್, ಇವತ್ತು ಅಡಿಕೆ ಕೊಯ್ಲಿನ ಎರಡನೇ ದಿನ ನಮ್ಮ ಮನೇಲಿ. ಅದಕ್ಕಾಗಿ ಈಗ ತೋಟಕ್ಕೆ ಹೊರಟಿದ್ದೀನಿ ನಾನು, ಎಲ್ಲ ಕೆಲಸಗಳನ್ನ ಮುಗಿಸಿ ಮನೆ ಕಡೆ ಅಂತಂದರೆ ಕೊಟ್ಟಿಗೆ ಕೆಲಸ ಮುಗಿಸಿ ಬೆಳಗಿನ ತಿಂಡಿ ಮಾಡಿ ಪಾತ್ರೆ ತೊಳೆದು ಬಟ್ಟೆಗಳನ್ನ ತೊಳೆದು ತರಕಾರಿ ಗಿಡಕ್ಕೆಲ್ಲ ನೀರು ಬಿಟ್ಟು ಇದಿಷ್ಟು ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ತೋಟಕ್ಕೆ ಹೋಗ್ತಿದ್ದೀನಿ. ಮತ್ತು ತುಂಬ ಮೊದಲೇನೂ ಇದ್ದು ಈಗ ಕೆಲಸ ಮಾಡೋದಕ್ಕಾಗೋದಿಲ್ಲ, ಚಳಿಯಲ್ಲ, ಹಾಗಾಗಿ ಸ್ವಲ್ಪ ಹೇಳೋದಕ್ಕೂ ಲೇಟಾಗಿ ಬಿಡುತ್ತೆ. ಈಗ ಕೆಲಸಗಳು ಮತ್ತೆ ತಡ ಆಗ್ತಾ ಇರುತ್ತೆ, ಮತ್ತು ಬೇಗ ಕತ್ಲಾಗಿ ಬಿಡುತ್ತೆ, ಅದು ಒಂದು ಬೇರೆ ಕಷ್ಟ ನೋಡಿ. ಹಾಗೆ ಫ್ರೆಂಡ್ಸ್, ಇವತ್ತು ಅಡಿಕೆ ಕೊಯ್ಲಿನ ಎರಡನೇ ದಿನ ಅಂತ ಹೇಳಿದೆ. ಹಾಗೆ ನಮಗೆ ಅಡಿಕೆ ಬೆಳೆಯುವವರಿಗೆಲ್ಲ ದೊಡ್ಡ ಕೆಲಸ ಅಂತಂದರೆ ಅಡಿಕೆ ಕೊಯ್ಲು ಒಂದು ದೊಡ್ಡ ಕೆಲಸ. ಆಮೇಲೆ ಮದ್ದು ಹೊಡೆಯೋದು, ಮಳೆಗಾಲದಲ್ಲಿ ಅಡಿಕೆ ಮರಕ್ಕೆಲ್ಲ ಮದ್ದು ಹೊಡೆಯೋದು ಇದೊಂದು ಕೆಲಸ ಇರುತ್ತೆ. ಆಮೇಲೆ ಗೊಬ್ಬರ ಕಂಬಳ, ಹಾಗೆ ದರ್ಕ ಮಾಡುವಂಥದ್ದು, ಇದಿಷ್ಟು ದೊಡ್ಡ ಕೆಲಸಗಳೇ ಇರುತ್ತೆ ನಾಲ್ಕು. ಮತ್ತು ಎಲ್ಲ ಕೆಲಸಗಳು ನೀರು ಹಾಕೋದು ಎಲ್ಲ ಪ್ರತಿದಿನ ಇರುತ್ತೆ. ಆಮೇಲೆ ಅಡಿಕೆ ಸೋಲಿಯೋದೆಲ್ಲ ಅಷ್ಟು ಏನು ದೊಡ್ಡ ಕೆಲಸ ಅಂತ ಅನ್ಸೋದಿಲ್ಲ. ಯಾಕೆಂತಂದರೆ ನಮಗೆ ಪುರುಷತಿದ್ದ ಬಗ್ಗೆಲ್ಲ ಅಡಿಕೆ ಸೋಲಿಯೋದು, ನೀರು ಹಾಕೋದು, ಈ ಥರ ಕೆಲಸಗಳನ್ನೆಲ್ಲ ಮಾಡೋದಕ್ಕಾಗ್ತದೆ ನೋಡಿ. ಅಡಿಕೆ ಕೊಯ್ಲು, ಮದ್ದು ಹೊಡೆಯೋದು, ಗೊಬ್ಬರ ಕಂಬಳ, ಮತ್ತು ದರ್ಕನ್ನು ಮಾಡ್ಕೊಳ್ಳೋದು, ಇದಿಷ್ಟು ದೊಡ್ಡ ಕೆಲಸ ನೋಡಿ. ಹಾಗೆ ಇದೇನಂತಂದರೆ ನಾವು ನಮ್ಮನೆಯವರೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗೆ ಆಳುಗಳನ್ನೆಲ್ಲ ಇಟ್ಕೊಂಡು ಮಾಡುವವರಿಗೆಲ್ಲ ಇದು ಅಷ್ಟೇನು ಕಷ್ಟ ಅಂತ ಅನ್ಸೋದು ಸುಳ್ಳು. ಕೆಲವೊಬ್ಬರು ಪೇಟೆಗಳಲ್ಲಿ ಏನಂದರೆ ಸ್ವಲ್ಪ ತೋಟ ಇರುತ್ತೆ, ಹಾಗೆ ಅವರು ಮನೆಯಲ್ಲಿ ಯಾರು ಯಜಮಾನ್ರು ಯಾರು ಇರ್ತಾರೆ ನೋಡು, ಅವ್ರು ಮಾತ್ರ ಆಳುಗಳನ್ನೆಲ್ಲ ಕರೆಸಿ ಕೆಲಸ ಮಾಡಿಸೋದು ಈ ಥರ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಅಷ್ಟೊಂದು ಕಷ್ಟ, ಮತ್ತು ಕೆಲಸದ ಬಗ್ಗೆನೂ ಅಷ್ಟೊಂದು ಗೊತ್ತೇ ಇರೋದಿಲ್ಲ. ಈ ಹಳ್ಳಿ ಕಡೆಯಲ್ಲಾದರೆ ಏನಂತಂದರೆ ಮನೆಯವರು ಎಲ್ಲರೂ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಹಾಗೆ ನಾವು ಯಾವುದೇ ರೀತಿ ಆಳುಗಳನ್ನೆಲ್ಲ ಕರೆಸ್ಕೊಂಡು ಕೆಲಸ ಮಾಡೋದು ತುಂಬ ಕಡಿಮೆ. ನಮ್ಮ ಕುಟುಂಬದಲ್ಲೇ ಎಲ್ಲರೂ ಕೆಲಸ ಮಾಡೋರು ಇದ್ದಾರೆ ನೋಡಿ. ಹಾಗಾಗಿ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಾಗಿರ್ಬೋದು, ಅತ್ತೆಯ ಮಕ್ಕಳು, ಹೀಗೆ ಇವರನ್ನೆಲ್ಲ ಕರ್ಕೊಂಡು ಕೆಲಸಗಳನ್ನು ಮಾಡಿಸೋದು. ಹಾಗೆ ನಾವು ಕೂಡ ನಮ್ಮ ಮನೆ ಕೆಲಸ ಆದಮೇಲೆ ಅವ್ರ ಮನೆಗೆ ಹೋಗೋದು, ಈ ಥರದ ಮಾಡ್ಕೊಳ್ಳೋದ್ರಿಂದ ಹೊಂದಾಣಿಕೆ ಇರುತ್ತೆ ನೋಡಿ. ಹಾಗಾಗಿ ಬೇಗ ನಮ್ಮಲ್ಲೇ ಕೆಲಸಗಳು ಬೇಗ ನಮಗೆ ಯಾವಾಗ ಬೇಕೋ ಆಗ ಮುಗಿಸ್ಕೊಳ್ಬೋದು. ಮತ್ತು ಆಳುಗಳನ್ನೆಲ್ಲ ಅರಿಸ್ಕೊಳ್ಳೋದೆಲ್ಲ ತುಂಬ ಕಷ್ಟ, ಈಗ ಕೆಲಸ ಮಾಡೋರೆಲ್ಲ ಸಿಗೋದೇ ಇಲ್ಲ ನೋಡಿ. ಹಾಗಾಗಿ ನಮ್ಮಲ್ಲೇ ಕೆಲಸ ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭ. ಕೆಲಸ ಸ್ವಲ್ಪ ಕಷ್ಟ ಅನಿಸಿದ್ರು ನಾವೇ ಮಾಡ್ಕೊಳ್ಳೋದ್ರಿಂದ ಅದು ಸುಲಭ ಅಂತ ಅನಿಸುತ್ತೆ. ಹಾಗೆ ಇವಾಗ ನಾನು ಅಡಿಕೆ ಇಕ್ಕೋದಾಗಿರ್ಬೋದು, ಅಡಿಕೆ ಇಕ್ಕೋದು ದೊಡ್ಡ ಕೆಲಸನೇ. ಹಾಗೆ ನಮಗೇನು ಅಷ್ಟೇನು ಕಷ್ಟ ಅಂತ ಅನಿಸೋದಿಲ್ಲ, ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದನೂ ಅಡಿಕೆ ಆರಿಸೋದು ಈ ಥರದ ಕೆಲಸಗಳನ್ನೇ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ನಮ್ಗೆ ಅಷ್ಟೇನು ಕಷ್ಟ ಅಂತ ಅನಿಸೋದಿಲ್ಲ. ಬಿಸಿಲು ಟೈಮಲ್ಲಿ ಸ್ವಲ್ಪ ಸುಸ್ತು ಅಂತ ಅನಿಸುತ್ತೆ, ಬಿಟ್ಟರೆ ಬಾಕಿ ಏನೂ ಕಷ್ಟಗಳಿಲ್ಲ. ಹಾಗೆ ಈಗ ತೋಟಕ್ಕೆ ಹೋಗೋ ಬನ್ನಿ ಗೈಸ್. ಓಕೆ ಫ್ರೆಂಡ್ಸ್, ಮನೆಗೆ ಬಾಗಿಲನ್ನು ಹಾಕಿ ಈಗ ಹೋಗ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಮಾತಾಡಿದೆ ಅಂತ ಅನ್ನಿಸ್ತಾ, ಹಾಗೇನಿಲ್ಲ ಗೈಸಲ್ಲ. ಹಾಗೆ ಅದೇನು ಶಿರಾಲಿಂದ ತಂದಿರುವಂಥ ಡ್ರೆಸ್ಸನ್ನು ನಾನೀಗ ಫಿಟ್ಟಿಂಗ್ಗೆ ತಗೊಂಡು ಹೋಗ್ತಾ ಇದ್ದೇನೆ. ಮನೆ ತೋಟದ ಹತ್ರ ಒಂದು ಬಟ್ರ್ ಮನೆ ಐತೆ ನೋಡಿ, ಅಲ್ಲೇ ನಾನು ಯಾವಾಗಲೂ ಡ್ರೆಸ್ಸನ್ನೆಲ್ಲ ಫಿಟ್ಟಿಂಗ್ ಮಾಡಿಸೋದು. ಹಾಗೆ ಗೈಸ್, ಮತ್ತು ಹೊನ್ನಾವರ ಕಡೆಯೆಲ್ಲ ಹೋದರೆ ಹೋಗಿ ಬರೋದು ಮತ್ತು ಕೊಟ್ಟು ಬಂದ ತಕ್ಷಣ ಎಲ್ಲ ತಗೊಳ್ಳೋದು ಕಷ್ಟ ಆಗ್ತದೆ. ಹಾಗಾಗಿ ಮನೆ ಹತ್ರ ಇರೋದ್ರಿಂದ ನಮಗೆ ಪುರುಷತ್ತಿದ್ದವಾಗೆಲ್ಲ ಹೋಗಿ ಆರಾಮಾಗಿ ಸರಿಯಾಗಿಲ್ಲ ಅಂತಂದರೆ ಇನ್ನೊಂದು ಸರಿ ಬೇಕಿದ್ರು ಫಿಟ್ಟಿಂಗನ್ನು ಮಾಡ್ಕೊಂಡು ಬರ್ಬೋದಲ್ಲ. ಹಂಗೆ ಹೋಗ್ತಾ ಇದ್ದೀನಿ, ನನ್ನ ಜೊತೆಗೆ ರಾಕಿ ಬುಲ್ಲನ್ನು ಬರ್ತಿದ್ರು ನೋಡಿ. ಇದು ಕವರ್ ಸೌಂಡ್ ಆಗ್ತಿತ್ತಲ್ಲ, ಹಂಗಾಗಿ ಮೀನು ಅಥವಾ ತಿಂಡಿ ಏನಾದರೂ ತಗೊಂಡು ಹೋಗ್ತದೆ ಅಂತ ಬರ್ತಾ ಇದ್ದಾನೆ. ಏ ಬೇಡ ನೀನು ಬರೋದು, ಹೋಗಬಲ್ಲ. ಏ ಬಾಯ್, ಬರಬೇಡ, ಅಲ್ಲೇ ಇರೋ, ಬೇಗ ಬತ್ತರು ನಾವು. ಏಯ್ ಬರಬೇಡ, ಬೇಡ ಅಂದರೂ ಬರೋದು. ತೋಟಕ್ಕೆಲ್ಲ ಹೋಗ್ತಾನೆ ನಮ್ಮ ಜೊತೆಗೆ, ಮತ್ತು ಪ್ರತಿದಿನ ಹೋಗಿ ರೂಢಿ ಇದೆಯಲ್ಲ, ಅಲ್ಲಿ ಹೋಗ್ಕೊಂಡು ಕೂಗೋದು ತೋಟದಲ್ಲಿ, ತೋಟದಕ್ಕೆ ಮ್ಯಾವು ಮ್ಯಾವು ಹೇಳಿ ಎಲ್ಲರೂ ಅವನ ಹತ್ರನೇ ಇರಬೇಕು ಅಂತ. ತೋಟಕ್ಕೆ ಬಂದು ಇವಾಗ ಸ್ವಲ್ಪ ನಾನು ಮತ್ತೆ ವಾಪಸ್ ಮನೆಗೆ ಬರ್ತಾ ಇದ್ದೀನಿ. ಈಗ 11 ಗಂಟೆ ಆಯಿತು ನೋಡಿ, ಚಹಾ ಮಾಡಬೇಕು. ಹಾಗಾಗಿ ಇವತ್ತು ಸಿಕ್ಕಾಪಟ್ಟೆ ಗಾಳಿ ಬೇರೆ, ಅಡಿಕೆ ಕೊಯ್ಯೋದಕ್ಕೆಲ್ಲ ಸ್ವಲ್ಪ ತ್ರಾಸು. ಗಾಳಿ ಬಂದುಬಿಟ್ರೆ ದೋಟಿಯನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ನೋಡಿ. ಹಾಗಾಗಿ ಸ್ವಲ್ಪ ಅಡಿಕೆಯನ್ನೆಲ್ಲ ಹೆಕ್ಕಿ ಬಂದೆ, ಅಣ್ಣನ ಹಠ ಎಗ್ ರೈಸ್ ಮಾಡಲೇಬೇಕು ಅಂತ. ಹಾಗಾಗಿ ಈಗ ಮತ್ತೆ ಎಗ್ ರೈಸ್ ಮಾಡ್ಕೊಂಡು ಹೋಗೋದಕ್ಕೆ ಬಂದೆ 11 ಗಂಟೆ ಚಹಾಗೆ. ಆಯ್ತಾ ಗೈಸ್,
ಇವತ್ತು ನಾನು ಮಾಡಿದ ಸಿಂಪಲ್ ಎಗ್ ರೈಸ್ ಹಿಂಗಿತ್ತು. ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಮತ್ತು ಅದಕ್ಕೆ ಒಂದಲ್ಲ ಎರಡರಿಂದ ಮೂರು ಹಸಿಮೆಣಸಿನಕಾಯಿಯನ್ನು ಹಾಕೊಂಡಿದ್ದೆ. ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಚಳಿಗಾಲಲ್ವಾ, ಹಾಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರ್ತದೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದ ನಂತರ ಒಂದು ಏಳು ಮೊಟ್ಟೆಯನ್ನು ಒಡೆದು ಒಂದು ಲೋಟದಲ್ಲಿ ಹಾಕ್ಕೊಂಡಿದ್ದೆ. ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆದ ನಂತರ ಹಾಕಿ ಬುರ್ಜಿಯನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ರುಚಿ ಅನ್ನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸೋಯಾ ಸಾಸ್, ಚಿಲ್ಲಿ ಸಾಸ್, ಹಾಗೆ ಟೊಮೆಟೊ ಸಾಸ್, ಹಳದಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಹೀಗೆ ಎಲ್ಲವನ್ನು ಹಾಕಿ ಲಾಸ್ಟ್ ಫೈನಲ್ ಟಚ್ ಕೊಟ್ಟಿದ್ದು. ಹೇಗಾಗಿದೆ ಅಂತ ಬನ್ನಿ ತೋಟಕ್ಕೆ ಹೋಗಿ ನೋಡೋಣ. ನನ್ನ ಕೈಯಲ್ಲಿ ಚಾ ಮತ್ತು ಅಮ್ಮನ ತಲೆಯ ಮೇಲೆ ಎಗ್ ರೈಸ್. ಈಗ ತೋಟದಲ್ಲಿ ನಮ್ಮದು ಎಗ್ ರೈಸ್ ಪಾರ್ಟಿ 11:00. ಬಾಯ್ ಬನ್ಯಾ ಎಗ್ ರೈಸ್ ತಿಂಬೋಕೆ, ಬಿಸಿ ಬಿಸಿ ಎಗ್ ರೈಸ್. ನೀರೆಲ್ಲೇ ಹೆಂಗಾಗದೆ ಎಗ್ ರೈಸ್ ಹೆಂಗಾಗದೆ? ಓಕೆ ಫ್ರೆಂಡ್ಸ್, ನಾನು ಮತ್ತೆ ಅಮ್ಮ ತೋಟದಿಂದ ಮನೆಗೆ ಬಂದ್ವಿ. ಹಾಗೆ ನಮ್ಮನೇಲಿ ನೆಂಟರು ಬಂದಿದ್ದಾರೆ, ಹಾಗಾಗಿ ಅಡುಗೆ ಇಕ್ಕೋದನ್ನು ಸ್ಟಾಪ್ ಮಾಡ್ತೀವಿ. ದಾದ ಮತ್ತು ಅಣ್ಣ ಇಬ್ಬರೇ ಅಡುಗೆ ಕೊಯ್ಲನ್ನು ಮಾಡ್ತಾಯಿದ್ದಾರೆ. ಮಧ್ಯಾಹ್ನ ನಂತರ ನಮಗೀಗ ಅಡುಗೆ ಇಕ್ಕೋ ಕೆಲಸ ಬಾಕಿ ಆಯಿತು. ನಮ್ಮ ಚಿಕ್ಕಪ್ಪನವರೆಲ್ಲ ಗೃಹಪ್ರವೇಶಕ್ಕೆ ಕರೆಯೋದಕ್ಕೆ ಬಂದಿದ್ದಾರೆ ಆಯಿತಾ ನಮ್ಮನೆಗೆ. ನಮ್ಮದು ಹೊಸ ಕುಳೆ ಇಲ್ಲಿ ಮನೆ ತೋರಿಸ್ತಿದ್ದೆ ನೋಡಿ, ಅದರದ್ದು ಈಗ ಮನೆ ಎಲ್ಲೂ ಕೆಲಸಗಳನ್ನೆಲ್ಲ ಫಿನಿಷಿಂಗ್ ಮಾಡಿ 5 ಜನವರಿ ಗೃಹಪ್ರವೇಶ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಆವತ್ತೆಲ್ಲ ಡ್ರೆಸ್ ತಗೋಬೇಕು, ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಿದ್ದು. ಇವತ್ತು ಗೃಹಪ್ರವೇಶಕ್ಕೆ ಇನ್ವಿಟೇಷನ್ ಕೊಡೋದಕ್ಕೆ ಬಂದಿದ್ದಾರೆ ನಮ್ಮನೆಗೆ. ಹಾಗಾಗಿ ಈಗ ಚಿಕನ್ ಮಾಡ್ತಾಯಿದ್ದೀವಿ. ಚಿಕನ್ ಮತ್ತು ನೋಡಬೇಕು, ಕಿರೋಟಿ ಸಾಧ್ಯ ಆದರೆ ಟೈಮ್ ಇದ್ದರೆ ಮಾಡ್ತೀವಿ, ಇಲ್ಲಾಂತಂದರೆ ಅನ್ನ ಮತ್ತು ಚಿಕನ್ ಸುಕ್ಕ ಮಾಡಿ ಬಡಿಸೋದು. ಹಾಗಾಗಿ ಈಗ ಚಿಕನ್ ಸುಕ್ಕ ರೆಡಿ ಮಾಡ್ತಾಯಿದ್ದೀವಿ. ಮಸಾಲೆ ಎಲ್ಲನೂ ಆಗಿ ಚಿಕನ್ ಎಲ್ಲನೂ ತೊಳೆದು ಹಾಗೆ ಬೇಯಿಸೋದಕ್ಕೆ ಇಟ್ಟಾಗಿದೆ. ಬನ್ನಿ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಹಾಗೆ ನೋಡಿ, ಚಿಕನ್ ಎಲ್ಲ ಬೆಂದು ಅದಕ್ಕೆ ಮಸಾಲೆ ಎಲ್ಲನೂ ಹಾಕಿದ್ದಾಯಿತು. ಈಗ ಕುದಿಸಿ ಇಳಿಸೋದಷ್ಟೇ. ಎಷ್ಟು ಫಾಸ್ಟ್ ಅಂತ ಮಾಡಿದ್ರೆ ಗೊತ್ತಾ ನಾನು ಮತ್ತು ಅಮ್ಮ. ಇವತ್ತಂತೂ ಭಯಂಕರ ಕೆಲಸ ಬೇರೆ, ಅಡುಗೆ ಹಾಕೋದು ಅದು ಇದು ಅಂತೇಳಿ. ಅದರಲ್ಲಿ ನೆಂಟರೆಲ್ಲ ಬಂದಿದ್ದಾರ, ಹಾಗಾಗಿ ಜೋರು ಗಡ್ಬಿಡಿ ಇವತ್ತು ಕೂಡ. ಚಿಕನ್ ಸುಕ್ಕ ಅಂತೂ ಸಖತ್ತಾಗಿ ಬಂದಿದೆ ನೋಡಿ, ಕಲರ್ ಆಗಿರ್ಬೋದು ಎಲ್ಲನೂ. ಇದಕ್ಕೆ ಎರಡೆರಡು ಅಕ್ಕಿ ರೊಟ್ಟಿ ಇದ್ಬಿಟ್ರೆ ಭಾರಿ ಮಸ್ತ್ ಊಟ ಅಲ್ವಾ ಗೈಸ್. ಚಿಕನ್ ಸುಕ್ಕ ಮಾಡಿದ್ಮೇಲೆ ಅಕ್ಕಿ ರೊಟ್ಟಿ ಇಲ್ಲ ಅಂತಂದ್ರೆ ಮಜಾನೇ ಇಲ್ಲ. ಹಂಗಾಗಿ ಈಗ ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ, ಅಮ್ಮ ಹಿಟ್ಟನ್ನು ಕಲ್ಸ್ಕೊಡ್ತಾ ಇದ್ದಾರೆ ನೋಡಿ. ಇಷ್ಟು ಹದದಲ್ಲಿ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ರೊಟ್ಟಿ ಮಾಡೋಕೆ. ಹಿಟ್ಟು ರೆಡಿ ಆಯ್ತು, ಈಗ ರೊಟ್ಟಿ ಸುಡೋದು ಬಾಕಿ.
ಓಕೆ ಫ್ರೆಂಡ್ಸ್, ನೋಡಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ. ನಾನು ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ನೋಡಿ ಹೆಂಗೆ ಉಬ್ಬು ಬರ್ತಿದೆ ಅಂತ ಎಲ್ಲ ರೊಟ್ಟಿನ. ಮತ್ತು ಎಷ್ಟು ಮಾಡಾಯಿತು ನೋಡಿ. ಗಾಳಿ ಮುಸ್ತೆ ಓಕೆ ಗೈಸ್, ನೋಡಿ ಅಕ್ಕಿ ರೊಟ್ಟಿಯನ್ನೆಲ್ಲ ಮಾಡಿದ್ದೆ ಆಯಿತು. ಇಷ್ಟು ರೊಟ್ಟಿ ಆಯಿತು, ಈಗ ಊಟಕ್ಕೆ ಹೋಗೋದು. ಗಮ್ಮತ್ತಲ್ವ ಇವತ್ತಿನ ಊಟ? ಇದು ನೋಡಿ ಫ್ರೆಂಡ್ಸ್, ನಮ್ಮ ಚಿಕ್ಕಪ್ಪನ ಮನೆಯದು ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ ಆಯ್ತಾ. ಹೀಗಿದೆ ಕನಸು ನಿಲಯ ನೋಡಿ, ಚೆನ್ನಾಗಿದೆ ಅಲ್ವಾ? ನೀನು ಬಂದು ಈಗ ಓಪನ್ ಮಾಡಿ ನೋಡುವ ಬನ್ನಿ. ಹಾಗೆ ನೋಡಿ ಗೈಸ್, ನಮ್ಮ ಚಿಕ್ಕಪ್ಪನ ಮನೆಯ ಗೃಹ ಪ್ರವೇಶದ ಇನ್ವಿಟೇಷನ್ ಹಿಂಗಿದೆ. ಚೆನ್ನಾಗಿದೆ ಅಲ್ವಾ ಇನ್ವಿಟೇಷನ್ ಬಂದು? ಹಾಗೆ ಮನೆ ನೇಮ್ ಬಂದು ಕನಸು ನಿಲಯ. ಹಾಗೆ ಇದರ ವ್ಲೋಗ್ ಕೂಡ ಮಾಡ್ತೀನಿ ಗೃಹ ಪ್ರವೇಶ ದಿನದ್ದೆಲ್ಲನೂ. ಸ್ವಲ್ಪ ವೇಯ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಗೃಹ ಪ್ರವೇಶ ಬಂದು ಇರೋದು 5ನೇ ತಾರೀಕಿಗೆ, 4ನೇ ತಾರೀಕಿನಿಂದನೇ ಶುರುವಾಗುತ್ತೆ. ಜನವರಿ 5ಕ್ಕೆ ಲಾಸ್ಟ್ ಬಂದು ಗೃಹ ಪ್ರವೇಶ. ಓಕೆ ಫ್ರೆಂಡ್ಸ್, ಮಧ್ಯಾಹ್ನನೂ ಗಮ್ಮತ್ತು ಊಟ ಮಾಡಿಕೊಂಡು ರೆಸ್ಟ್ ಮಾಡೋದಕ್ಕೂ ಆಗಿಲ್ಲ. ಇವಾಗ ಮತ್ತೆ ಗಮ್ಮತ್ತಾಗಿರುವಂಥ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ತೋಟದಲ್ಲಿ. ಅಡಿಕೆ ಹಾಕೋ ಕೆಲಸ ಆಯ್ತಾ ಕೈಸ್? ಹಾಗೆ ನಿಮ್ಮೆಲ್ಲರೂ ಅಡಿಕೆ ಹಾಕುವಂಥ ಇಂಟ್ರೆಸ್ಟ್ ಇದ್ದರೆ ಬರ್ತೀರ ನಮ್ಮ ಮನೆಗೆ ಅಡಿಕೆ ಹಾಕೋದಕ್ಕೆ. ತುಂಬಾ ಇದೆ ಅಡಿಕೆ ಹರಿಸೋದೆಲ್ಲನು. ಹಾಗಾಗಿ ಈಗ ಸಂಜೆ ನಮಗೆ ಮನೆಗೆ ಬರೋದಕ್ಕೆ 5:30 ಮೇಲೆ 6 ಗಂಟೆ ಅದ ಹತ್ರ ಆಗುತ್ತೆ. ಹಾಗೆ ಗೈಸ್, ಈಗ ತೋಟಕ್ಕೆ ಹೋಗ್ತಾ ಇದ್ದೀನಿ. ಚಾ ಎಲ್ಲ ಕುಡಿದು ಊಟ ಮಾಡಿ ಚಿಕ್ಕಪ್ಪನವರೆಲ್ಲ ಮನೆಗೆ ಹೋದರು. ಇನ್ನು ನಾವೆಲ್ಲ ಗೃಹ ಪ್ರವೇಶಕ್ಕೆಲ್ಲ ಹೋಗೋದು ಬಂತು. ಇನ್ನೊಂದು ವಾರ ಅಷ್ಟೇ ಇರೋದಲ್ಲ ಗೃಹ ಪ್ರವೇಶಕ್ಕೆ. ಹಾಗೆ ಗೃಹ ಪ್ರವೇಶದ ಸ್ಪೆಷಲ್ ವ್ಲೋಗ್ ಎಲ್ಲ ಬರುತ್ತೆ, ಸ್ವಲ್ಪ ವೇಯ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇವಾಗ ನಾವು ತೋಟಕ್ಕೆ ಹೋಗಿ ಅಡಿಕೆ ಕೊಯ್ಲಿನ ಕೆಲಸ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ರೈಟ್, ನಾನು ಹೀಗೆ ಕುರ್ಚಿ ಹಿಡ್ಕೊಂಡು ನಿಂತ್ಕೊಂಡಿರೋದು ನೋಡಿ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದಲ್ಲೋ ಯಾಕೆ ಅಂತ. ಅಣ್ಣ ಅಡಿಕೆ ಕೊನೆಯನ್ನು ತೋಟದಿಂದ ತರ್ತಾನ, ಆಗ ನನಗೆ ತೆಗಿಯೋದಕ್ಕೆ ಕಷ್ಟ ಆಗ್ತಿತ್ತು. ಅಂದರೆ ಬೈಕಲ್ಲಿ ಚುಳಿ ಹೈಟಲ್ಲಿ ಇರ್ತಿತ್ತು, ಹಾಗಾಗಿ ಅಡಿಕೆ ಕೊನೆಗಳನ್ನ ತೆಗೆಯೋದಕ್ಕೆ ಅಷ್ಟು ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ. ಸ್ವಲ್ಪ ಕುರ್ಚಿ ಮೇಲೆ ಹತ್ಕೊಂಡು ಈಗ ಹೈಟಲ್ಲಿ ನಿಂತ್ಕೊಂಡು ತೆಗೆದ್ರೆ ಬೇಗ ಬ್ಯಾಲೆನ್ಸ್ ಸಿಗ್ತದೆ ಅಂತ ನಾನು ಈ ಥರ ಹೈಟಲ್ಲಿ ನಿಂತ್ಕೊಂಡು ತೆಗಿತಾ ಇದ್ದೀನಿ.
ಸೊ ಗೈಸ್, ಇವತ್ತಿನ ದಿನ ನಮ್ಮ ತೋಟದಲ್ಲಿ ಕೆಲಸ ಮುಗಿದಿದ್ದು ರಾತ್ರಿ ಒಂದು 7 ಗಂಟೆ ಅಷ್ಟೊತ್ತಿಗೆ. ಹಾಗಾಗಿ ಇವತ್ತು ವ್ಲಾಗನ್ನು ಎಂಡ್ ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ಸಂಜೆ ಅಂದರೆ ಕತ್ ಕತ್ತಲಾಗ್ತಿದ್ದಂಗೆ ಒಂದು ವಿಡಿಯೋ ಕ್ಲಿಪ್ಪನ್ನು ತೆಗೆದಿಟ್ಕೊಬಿಟ್ಟಿದ್ದೆ, ಇದಕ್ಕೆ ವಾಯ್ಸ್ ಓವರ್ ಮಾಡಿ ವಿಡಿಯೋನ ಎಂಡ್ ಮಾಡ್ಬೋದು ಅಂತ. ಹಾಗೆ ಇವತ್ತು 2ನೇ ದಿನ ಆಗಿತ್ತಲ್ಲ ಅಡಿಕೆ ಕೊಯ್ಲು, ಹಾಗಾಗಿ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇತ್ತು ತೋಟದಲ್ಲಿ. ಹಾಗಾಗಿ ಗೈಸ್, ಮತ್ತು ಐ ಹೋಪ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಹಾಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ನಾಳೆ ವ್ಲಾಗಲ್ಲಿ ಇವತ್ತು ಅಡಿಕೆ ಕೊಯ್ಲೆಲ್ಲನೂ ಆಗಿದೆ, ನಾಳೆ ದಿನ ಅಡಿಕೆ ಒಣಸುವಂಥ ವಿಧಾನಗಳೆಲ್ಲನೂ ನಾನು ವಿಡಿಯೋವನ್ನು ಮಾಡ್ತೀನಿ. ಇದನ್ನು ನೋಡೋದಕ್ಕೆ ಸ್ವಲ್ಪ ಕಾಯ್ತಾ ಇರಿ ಅಂತ ಹೇಳ್ತೀನಿ. ಹಾಗೆ ಇದೇ ಹೋಪಲ್ಲಿ, ಇದೇ ಖುಷಿಯಲ್ಲಿ, ಇದೇ ಭರವಸೆ ಮೇಲೆ ನಾಳೆ ವ್ಲಾಗಿಗೂ ಕೂಡ ಕಾಯ್ತಾ ಇರಿ ಅಂತ ಹೇಳಿಕೊಂಡು ಇನ್ನೊಂದು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್.